ಹನುಮಂತ ಕನ್ನಡ ನಾಡಿನ ವರಪುತ್ರರು. ರಾಜ್ಯದ ಅಂಜನಾದ್ರಿ ಬೆಟ್ಟದಲ್ಲಿ ಜನಿಸಿದ್ದಾರೆ. ಹನುಮಂತ ಜನಿಸಿದ ಬೆಟ್ಟದ ಅಭಿವೃದ್ಧಿಗಾಗಿ ಬಜೆಟ್ನಲ್ಲಿ 100 ಕೋಟಿ ಮೀಸಲಿಡಲಾಗಿದೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು. ಅವರು ಹುಬ್ಬಳ್ಳಿಯ ಗೋಕುಲ ರಸ್ತೆಯ ಧಾರಾವತಿ ಹನುಮಂತ ದೇವರ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ವೇಳೆ ಹನುಮಾನ್ ಚಾಲೀಸ್ ಬಗ್ಗೆಯೂ ಹೇಳಿದ್ದಾರೆ. ನೀವು ಕೇಳಿ. ಹನುಮಂತ ದೇವರು ನಿಮಗೆ ವಿದ್ಯಾಬುದ್ಧಿ, ನಿಮ್ಮ ಮಕ್ಕಳಿಗೆ ವಿದ್ಯಾಬುದ್ಧಿ ಕೊಡಲಿ, ಎಲ್ಲ ರಂಗದಲ್ಲಿ ಅವರು ಮುಂದೆ ಬರಲಿ ಅಂತ ಹೇಳಿ ನಾನು ಹನುಮಂತ ದೇವರಲ್ಲಿ ಬೇಡ್ಕೊಳ್ತೇನೆ. ಹನುಮಂತ ದೇವ್ರದ್ದು ಒಂದು ವಿಶೇಷ ಗುಣ ಏನು ಅಂತಂದರೆ ಹನುಮಾನ್ ಚಾಲೀಸದಲ್ಲಿ ಬರ್ತದೆ. ಹನುಮಂತ ದೇವ್ರದ್ದು ಏನು ವಿಶೇಷ ಅಂತಂದರೆ ನೀವು ಬೇಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ತಿಳ್ಕೊಂಡು ವರ ಕೊಡುವಂಥವನು. ಆಂಜನಾದ್ರಿ ಬೆಟ್ಟ ಅಂತಿದೆ ಕೊಪ್ಪಳ ಹತ್ರ ಹೊಸಪೇಟೆ ಹತ್ರ, ಅದು ಅವನ ಜನ್ಮಸ್ಥಳ. ಈ ವರ್ಷ ನಾನು ನನ್ನ ಬಜೆಟ್ನಲ್ಲಿ 100 ಕೋಟಿ ರೂಪಾಯಿನ ಅದಕ್ಕೆ ಇಟ್ಟಿದ್ದೇನೆ. ಆಂಜನಾದ್ರಿಯ ಏನು ಆಂಜನೇಯ ಹುಟ್ಟಿರುವಂಥ ಸ್ಥಳ ಇದೆ ಅದರ ಸಮಗ್ರ ಅಭಿವೃದ್ಧಿಯನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು ಭಾಳ ಎತ್ತರದ ಗುಡ್ಡದ ಮೇಲಿದೆ ವಾಯುಪುತ್ರ, ಅದಕ್ಕೆ ಬೇಕಾಗಿರುವಂಥ ರೂಪಾಯಿಯಿಂದ ಹಿಡಿದು ಜನ ಬಂದವ್ರಿಗೆಲ್ಲರಿಗೂ ಕೂಡ ಅನುಕೂಲ ಮಾಡುವಂಥ, ಮತ್ತು ಅಲ್ಲಿ ಮೇಲೆ ಅದೇನಿದೆ ದೇವಸ್ಥಾನ ಅದರ ಸಮಗ್ರ ಅಭಿವೃದ್ಧಿಯನ್ನು ಮಾಡಿ ಅಲ್ಲಿ ಒಂದು ಗಾಳಿ ಗೋಪುರವನ್ನು ನಿರ್ಮಿಸಬೇಕನ್ನುವಂಥ ಒಂದು ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.